ಕರ್ನಾಟಕ ಟಿವಿಗೆ ಸ್ವಾಗತ ಹಲವರಿಗೆ ತಮ್ಮದೇ ಸ್ವಂತ ಉದ್ಯಮ ಇರಬೇಕು ತಾವು ಒಳ್ಳೆಯ ಲಾಭ ಮಾಡಬೇಕು ತಾವು ಪರರಿಗೆ ಉದ್ಯೋಗ ಕೊಡಬೇಕೆ ವಿನಃ ಉದ್ಯೋಗಕ್ಕೆ ಹೋಗಬಾರದು ಅನ್ನೋ ಮನಸ್ಸಿರುತ್ತೆ ಹೀಗೆ ಅಂದುಕೊಂಡೇ ಹಲವರು ಉದ್ಯಮ ಮಾಡಲು ಮುಂದಾಗುತ್ತಾರೆ ಆದ್ರೆ ಎಲ್ಲರೂ ಉದ್ಯಮದಲ್ಲಿ ಸಕ್ಸಸ್ ಕಾಣುವುದಿಲ್ಲ ಬದಲಾಗಿ ತಮ್ಮ ಜೀವನದಲ್ಲಿ ಕೆಲ ರೂಲ್ಸ್ ಪಾಲಿಸಿಕೊಂಡು ಬಂದವರಷ್ಟೇ ಆ ಬಿಸ್ನೆಸ್ನಲ್ಲಿ ನಲ್ಲಿ ಲಾಭ ಗಳಿಸುತ್ತಾರೆ ಹಾಗಾದ್ರೆ ಓರ್ವ ಒಳ್ಳೆಯ ಉದ್ಯಮಿಯಾಗೋಕ್ಕೆ ಫಾಲೋ ಮಾಡಬೇಕಾದ ರೂಲ್ಸ್ ಯಾವುದು ಅನ್ನೋ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮೊದಲನೆಯದಾಗಿ ನೀವು ಒಳ್ಳೆಯ ಉದ್ಯಮಿಯಾಗೋಕ್ಕೆ ನಿಮ್ಮ ಆಲಸ್ಯ ಬಿಡಬೇಕು ಸಮಯವನ್ನು ಹಾಳು ಮಾಡದೆ ನೀವು ನಿಮ್ಮ ಉದ್ಯೋಗವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಬಗ್ಗೆ ಯೋಚಿಸಬೇಕು ಹಲವರು ಬಂಡವಾಳವನ್ನು ಹೂಡುತ್ತಾರೆ ಆದರೆ ಅದರ ಲಾಭವನ್ನೇ ಬಯಸುತ್ತಾರೆ ವಿನಃ ಅದರಿಂದಾಗುವ ನಷ್ಟವನ್ನು ಸಹಿಸುವುದಿಲ್ಲ ಆದರೆ ಒಬ್ಬ ಉದ್ಯಮಿ ಹೇಗೆ ಬಂಡವಾಳ ಹೂಡುತ್ತಾನೋ ಹಾಗೆ ಲಾಭವನ್ನು ತೆಗೆಯುವ ಯೋಗ್ಯತೆ ಹೊಂದಿರಬೇಕು ಇಲ್ಲವಾದಲ್ಲಿ ನಷ್ಟವಾದಾಗ ಅದನ್ನು ಸಹಿಸಿಕೊಂಡು ಉದ್ಯಮವನ್ನು ಮುಂದುವರಿಸಬೇಕು ಮತ್ತು ಮುಂದೆ ಸಕ್ಸಸ್ ಆಗಲು ಬೇಕಾಗುವ ಕೆಲಸ ಮಾಡಬೇಕು ಅಮೆಝಾನ್ ಓನರ್ ಆಗಿರುವ ಜೆಫ್ ಬೆಜಾಸ್ ಹೇಳೋದೇನೆಂದರೆ ನಾವು ಉದ್ಯಮ ಆರಂಭಿಸಿದಾಗ ಅಲ್ಲಿ ಕೆಲಸ ಮಾಡಲು ಕೆಲವರನ್ನಷ್ಟೇ ಇರಿಸಬೇಕೆ ವಿನಃ ಲಾಭ ಬಂದಂತೆ ಕೆಲಸಗಾರರನ್ನು ಹೆಚ್ಚು ಮಾಡಬಾರದು ಕೆಲವರು ತಮಗೆ ಲಾಭ ಬಂತೆಂದು ಹೆಚ್ಚು ಜನರನ್ನು ಕೆಲಸಕ್ಕೆ ತೆಗೆದುಕೊಳ್ತಾರೆ ದೊಡ್ಡ ಆಫೀಸ್ನಲ್ಲಿ ಕೆಲಸ ಶುರು ಮಾಡ್ತಾರೆ ಆದರೆ ಲಾಭ ಬಂದ ಬಳಿಕ ಹೀಗೆ ಮಾಡೋದು ತಪ್ಪು ನಿಮಗೆ ದೊಡ್ಡ ಲಾಭ ಬಂದಾಗ ಹೆಚ್ಚು ಜನರನ್ನು ಕೆಲಸಕ್ಕೆ ತೆಗೆದುಕೊಂಡರೂ ಅದನ್ನು ನಿಭಾಯಿಸಬಲ್ಲೆ ಎಂದು ನಿಮಗೆ ಅನ್ನಿಸಿದಾಗ ಮಾತ್ರ ಹೀಗೆ ಮಾಡಬೇಕು ಅಂತಾರೆ ಜೆಫ್ ಇದರಿಂದ ಮುಂದೆ ತೊಂದರೆಯಾಗಬಹುದು ಅಥವಾ ನಷ್ಟ ಸಂಭವಿಸಬಹುದು ಅನ್ನೋದು ಜೆಫ್ ಮಾತು ಇನ್ನು ನಿಮ್ಮ ಉದ್ಯಮ ಶುರುವಾದಾಗ ಅಲ್ಲಿ ಬರುವ ಗ್ರಾಹಕರಲ್ಲಿ ಬರೀ ನಿಮ್ಮನ್ನು ಹೊಗಳುವ ನಿಮ್ಮ ಪ್ರಾಡಕ್ಟನ್ನು ಕೊಂಡಾಡುವ ಗ್ರಾಹಕರನ್ನಷ್ಟೇ ಅಲ್ಲ ಅವರಿಗಿಂತ ಹೆಚ್ಚು ನಿಮ್ಮ ಪ್ರಾಡಕ್ಟ್ನಲ್ಲಿ ತಪ್ಪು ಕಂಡುಹಿಡುವ ಗ್ರಾಹಕರ ಬಗ್ಗೆಯೂ ನೀವು ಗಮನ ಕೊಡಬೇಕು ಅವರು ನಿಮ್ಮ ಪ್ರಾಡಕ್ಟ್ನಲ್ಲಿರುವ ತಪ್ಪನ್ನು ಕಂಡುಹಿಡಿಯುತ್ತಾರೆ ಆಗ ನೀವು ನಿಮ್ಮ ಪ್ರಾಡಕ್ಟ್ನಲ್ಲಿರುವ ತಪ್ಪನ್ನು ಕಂಡುಹಿಡಿದು ಅದನ್ನು ಉನ್ನತ ಮಟ್ಟಕ್ಕೆ ಏರಿಸಬಹುದು ಇನ್ನು ಕೊನೆಯದಾಗಿ ನೀವು ನಿಮ್ಮ ಪ್ರಾಡಕ್ಟ್ನ ಕ್ವಾಂಟಿಟಿಗಿಂತ ಕ್ವಾಲಿಟಿ ಬಗ್ಗೆ ಗಮನಹರಿಸಬೇಕು ಅದರ ಕ್ವಾಲಿಟಿ ಒಳ್ಳೆಯದಿದ್ದಾಗಲೇ ಜನ ನಿಮ್ಮ ಮೇಲೆ ವಿಶ್ವಾಸವಿಡೋದು ಇನ್ನು ನಿಮ್ಮ ವಸ್ತು ಗ್ರಾಹಕರ ಬಳಿ ತಲುಪಲು ಬರೀ ಸಾಮಾಜಿಕ ಜಾಲತಾಣವಷ್ಟೇ ಬಳಸುವುದಲ್ಲ ನಿಮ್ಮ ಬುದ್ಧಿಯನ್ನು ಬಳಸಬೇಕು ಫೇಸ್ ಟು ಫೇಸ್ ಮಾತನಾಡಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಗ್ಗೆ ತಿಳಿದುಕೊಂಡಿರಬೇಕು ಮಾರ್ಕೆಟಿಂಗ್ ಮಾಡುವ ಪರಿ ನಿಮಗೆ ಗೊತ್ತಿರಬೇಕು ಹಾಗಿದ್ದಲ್ಲಿ ಮಾತ್ರ ನೀವು ಓರ್ವ ಉತ್ತಮ ಉದ್ಯಮಿಯಾಗಲು ಸಾಧ್ಯ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ